ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ವಸು ದೇವಂ ಮರ್ದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ನಮಸ್ಕಾರ ನಾವೀಗ ಬ್ರಹ್ಮವೈವರ್ತ ಮಹಾಪುರಾಣದ ಪ್ರಕೃತಿ ಖಂಡದಲ್ಲಿ ನಲವತ್ತ ಆರನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಹಿಂದಿನ ಅಧ್ಯಾಯದಲ್ಲಿ ನಾರದರ ಅಪೇಕ್ಷೆಯಂತೆಯೇ ಆ ಷಷ್ಠೀ ದೇವಿ ಮಂಗಳ ಚಂಡಿಕಾ ದೇವಿ ತದನಂತರ ಮನಸಾದೇವಿಯ ಕಥೆಯನ್ನು ಹೇಳುತ್ತಿದ್ದಂತಹ ನಾರಾಯಣ ಮಹರ್ಷಿಗಳು ಸರ್ಪ ಮಾತೆಯಾದ ಸರ್ಪಗಳಿಗೆ ಪ್ರಿಯ ಸರ್ಪಗಳ ಭಗಿನಿಯಾದ ಭಗಿನಿಯಾದಂತಹ ಮನಸಾದೇವಿಯು ಜರತ್ಕಾರುವೆಂಬ ಹೆಸರಿನಿಂದ ಪ್ರಖ್ಯಾತಳಾದುದು ಜರತ್ಕಾರುವೆಂಬ ಹೆಸರಿನ ಋಷಿಯನ್ನೇ ವಿವಾಹವಾಗಿ ಆಸ್ತೀಕನೆಂಬ ಪುತ್ರನನ್ನು ಪಡೆದದ್ದು ಆ ಆಸ್ತೀಕನೇ ಜನಮೇಜಯ ರಾಜನು ಸರ್ಪಯಾಗವನ್ನು ನಡೆಸುತ್ತಿದ್ದಾಗ ಆ ಯಾಗಕ್ಕೆ ಬಂದು ಅಲ್ಲಿ ರಾಜನಿಂದ ದಾನವನ್ನು ಪಡೆದು ಆ ಸರ್ಪಯಾಗವನ್ನು ನಿಲ್ಲಿಸಿದಂತಹವನು ಈ ಕಾರಣದಿಂದಾಗಿ ಆಸ್ತಿಕನ ಹೆಸರನ್ನಾಗಲಿ ಅಥವಾ ತಾಯಿಯಾದ ಜರತ್ಕಾರುವಿನ ಹೆಸರನ್ನಾಗಲಿ ಮಾನಸಾದೇವಿಯನ್ನು ಆಕೆಯ ದ್ವಾದಶ ನಾಮಗಳಿಂದ ಸ್ತುತಿಸಿದರೆ ಸರ್ಪ ಭಯದಿಂದ ಮನುಷ್ಯನು ಬಿಡುಗಡೆಯಾಗಬಹುದು ಎಂಬ ವಿಚಾರವನ್ನು ಆ ಮನಸಾದೇವಿಯ ಆಖ್ಯಾನದಲ್ಲಿ ಕೇಳಿದೆವು ಆಖ್ಯಾನವನ್ನು ಮುಂದುವರಿಸುತ್ತಾ ನಾರಾಯಣ ಮಹರ್ಷಿಗಳು ಹೇಳುತ್ತಾರೆ ಎಲೈ ಮುನಿಶ್ರೇಷ್ಠನೇ ಮನಸಾದೇವಿಯ ಸ್ತೋತ್ರ ಪೂಜಾದಿಗಳ ವಿಧಾನವನ್ನು ಸಾಮವೇದೋಕ್ತವಾದ ಧ್ಯಾನ ಕ್ರಮವನ್ನು ಹೇಳುವೆನು ಕೇಳು ಬಿಳಿಯ ಸಂಪಿಗೆಯ ಬಣ್ಣದಂತೆ ಕಾಂತಿಯುತಳು ರತ್ನಾಭರಣಗಳಿಂದ ಅಲಂಕೃತಳು ಅಗ್ನಿಯಂತೆ ಪವಿತ್ರವಾದ ವಸ್ತ್ರವನ್ನು ಧರಿಸಿರುವವಳು ಸರ್ಪವನ್ನೇ ಯಜ್ಞೋಪವೀತವನ್ನಾಗಿ ಪಡೆದಿರುವವಳು ಸಿದ್ಧರಿಗೆಲ್ಲ ಅಧಿದೇವತೆಯೂ ಸಿದ್ಧಿದಾಯಕಳೂ ಆದ ದೇವಿಯನ್ನು ಭಕ್ತಿಯಿಂದ ಭಜಿಸುವೆನು ಈ ರೀತಿಯಾಗಿ ಆ ದೇವಿಯನ್ನು ಧ್ಯಾನಿಸಿ ಮೂಲಮಂತ್ರದಿಂದಲೂ ಬಂಧ ಪುಷ್ಪ ಧೂಪ ದೀಪ ನೈವೇದ್ಯಾದಿಗಳಿಂದಲೂ ಕ್ರಮವಾಗಿ ಪೂಜಿಸಬೇಕು ಭಕ್ತರು ಬೇಡಿದ ಇಷ್ಟಾರ್ಥವನ್ನು ಕೊಡತಕ್ಕದ್ದು ಮೂಲ ಕಲ್ಪತರುವೆಂದು ಪ್ರಸಿದ್ಧಿ ಪಡೆದಿರುವುದು ಆದ ಹನ್ನೆರಡು ಅಕ್ಷರದ ದೇವಿಯ ಮೂಲಮಂತ್ರವು ವೇದೋಕ್ತವಾಗಿದೆ ಓಂ ಹ್ರೀಂ ಶ್ರೀಂ ಕ್ರೀಂ ಐಂ ಮನಸಾದೇವ್ಯೈ ಸ್ವಾಹ ಎಂಬುದೇ ಆ ದ್ವಾದಶಾಕ್ಷರ ಮಂತ್ರವು ಐದು ಲಕ್ಷ ಬಾರಿ ಜಪಿಸುವುದರಿಂದ ಮನುಜರಿಗೆ ಆ ಮಂತ್ರವು ಸಿದ್ಧಿಸುವುದು ಮಂತ್ರ ಸಿದ್ಧಿಯನ್ನು ಪಡೆದವನು ಜಗತ್ತಿನಲ್ಲಿ ಎಲ್ಲ ಕಾರ್ಯಗಳಲ್ಲೂ ಸಿದ್ಧಿ ಹೊಂದುವನು ಆ ಮನುಜನಿಗೆ ವಿಷವೂ ಅಮೃತ ಸಮಾನವಾಗುವುದಲ್ಲದೆ ಅವನು ದೇವವೈದ್ಯನಾದಂತಹ ಧನ್ವಂತರಿಗೆ ಸಮನಾಗುವನು ಎಲೈನಾರದನೆ ಆಷಾಢ ಮಾಸದ ಸಂಕ್ರಾಂತಿಯಲ್ಲಿ ಯಾರು ಮನಸಾ ದೇವಿಯನ್ನು ಕಬ್ಬಿನ ಜಲ್ಲೆಯಲ್ಲಿ ಆವಾಹನೆ ಮಾಡಿ ಪ್ರಯತ್ನ ಪೂರ್ವಕವಾಗಿ ಭಕ್ತಿಯಿಂದ ಒಂದು ತಿಂಗಳವರೆಗೂ ಪೂಜಿಸುವರು ಮತ್ತು ಮಾನಸವೆಂಬ ಪಂಚಮಿಯ ದಿವಸ ದೇವಿಗೆ ಯಾರು ಬಲಿಸಮರ್ಪಣೆ ಮಾಡುವರು ಅವರು ಧನವಂತರು ಪುತ್ರವಂತರು ಕೀರ್ತಿವಂತರು ಆಗುವುದರಲ್ಲಿ ಸಂದೇಹವಿಲ್ಲ ಮನಸಾ ದೇವಿಯ ಪೂಜಾ ವಿಧಾನವನ್ನು ಹೇಳಿದುದಾಯಿತು ಧರ್ಮಪುರುಷನ ಬಾಯಿಯಿಂದ ಕೇಳಿದ ಆ ದೇವಿಯ ಉಪಾಖ್ಯಾನವನ್ನು ಹೇಳುವೆನು ಕೇಳುವವನಾಗು ನಾರದನೆ ಪೂರ್ವದಲ್ಲಿ ಭೂಲೋಕದ ಮನುಜರೆಲ್ಲರೂ ಸರ್ಪ ಭಯದಿಂದ ಪೀಡಿತರಾಗಿದ್ದರು ಸರ್ಪಗಳ ಕಡಿತಕ್ಕೆ ಸಿಲುಕಿದವರಾರು ಜೀವಿಸುತ್ತಿರಲಿಲ್ಲ ಆಗ ಮನುಜ ವಂಶವೇ ನಾಶವಾಗುವುದು ಎಂಬ ಭಯದಿಂದ ಕಶ್ಯಪ ಪ್ರಜಾಪತಿಯು ಚತುರ್ಮುಖ ಬ್ರಹ್ಮನ ಉಪದೇಶದಂತೆ ವೇದ ಮೂಲಕವಾದ ದಿವ್ಯ ಮಂತ್ರಗಳನ್ನು ಸೃಜಿಸಿದನು ಅನಂತರ ಆ ಮಂತ್ರಕ್ಕೆ ಮನಸಾದೇವಿಯನ್ನು ಅಧಿದೇವತೆಯನ್ನಾಗಿ ಸೃಜಿಸಿದನು ತಪಸ್ಸು ಮಾಡುತ್ತಿದ್ದ ಆ ಕಶ್ಯಪನ ಮನಸ್ಸಿನಿಂದ ಆ ಮನಸಾದೇವಿಯು ಅವತರಿಸಿದಳು ಆ ಕುಮಾರಿಯು ಅವತರಿಸಿದ ಮೇಲೆ ಶಂಕರನ ವಾಸಸ್ಥಾನವಾದ ಕೈಲಾಸಕ್ಕೆ ಹೋಗಿ ಚಂದ್ರಶೇಖರನನ್ನು ಭಕ್ತಿಯಿಂದ ಪೂಜಿಸಿ ಸ್ತುತಿಸಿದಳು ಆ ರೀತಿಯಾಗಿ ಆ ಮುನಿಕನ್ಯೆಯು ದಿವ್ಯ ಸಹಸ್ರ ವರ್ಷಗಳು ಶಿವನನ್ನು ಸೇವಿಸಿದಳು ರ ಸೇವೆಯಿಂದ ಬಹಳ ಜಾಗ್ರತೆ ಸಂತೋಷ ಹೊಂದುವ ಆ ಮಹೇಶ್ವರನು ಆಕೆಯ ವಿಷಯದಲ್ಲಿ ಪ್ರಸನ್ನನಾದನು ಆಕೆಗೆ ದಿವ್ಯಜ್ಞಾನವನ್ನು ಅನುಗ್ರಹಿಸಿ ಸಾಮವೇದವನ್ನು ಬೋಧಿಸಿದನು ಅಲ್ಲದೆ ಕಲ್ಪವೃಕ್ಷಕ್ಕೆ ಎಣೆಯಾದ ಎಂಟಕ್ಷರದ ಶ್ರೀ ಕೃಷ್ಣ ಮಂತ್ರವನ್ನು ಉಪದೇಶಿಸಿದನು ಲಕ್ಷ್ಮಿ ಮಾಯಾ ಕಾಮಬೀಜ ರೂಪವು ಕೃಷ್ಣ ಎಂಬ ಪ್ರಕೃತಿಯ ಚತುರ್ಥ್ಯಂತವೂ ಇರುವ ಓಂ ಶ್ರೀಂ ಹ್ರೀಂ ಕ್ಲೀಂ ಕೃಷ್ಣಾಯ ಯಸ್ವಾಹ ಎಂಬುದೇ ಆ ಮಂತ್ರವು ತ್ರೈಲೋಕ್ಯ ಮಂಗಳ ರೂಪವಾದಂತಹ ಸ್ವರೂಪವಾದಂತಹ ಕೃಷ್ಣ ಕವಚವನ್ನು ಧಾರಣೆ ಮಾಡಿ ಪೂಜಿಸಬೇಕು ಸರ್ವಪೂಜ್ಯವಾದ ಆ ಪರಮಾತ್ಮನ ಸ್ತೋತ್ರವನ್ನು ಭುವನ ಪಾವನವಾದ ಅವನ ಧ್ಯಾನವನ್ನು ವೇದೋಕ್ತವೋ ಸರ್ವಸಮ್ಮತವೋ ಆದ ಪುರಶ್ಚರ್ಯ ಕ್ರಮವನ್ನು ಶಿವನು ಆ ಕನ್ಯೆಗೆ ಉಪದೇಶಿಸಿದನು ಮೃತ್ಯುಂಜಯನಾದ ಶಿವನಿಂದ ಮೃತ್ಯುಂಜಯ ಸ್ವರೂಪವಾದ ಆ ದಿವ್ಯಜ್ಞಾನವನ್ನು ಆ ಕನ್ಯೆಯು ಪಡೆದು ಶಂಕರನ ಅಪ್ಪಣೆಯಂತೆಯೇ ಆ ಸಾಧ್ವೀ ಶಿರೋಮಣಿಯು ತಪಸ್ಸಿಗಾಗಿ ಪುಷ್ಕರ ಕ್ಷೇತ್ರಕ್ಕೆ ಹೋದಳು ಅಲ್ಲಿ ಶ್ರೀ ಕೃಷ್ಣ ಪರಮಾತ್ಮನನ್ನು ಕುರಿತು ಮೂರು ಯುಗಗಳ ಕಾಲ ತಪಸ್ಸು ಮಾಡಿ ಉಪಸಿದ್ಧಿಯನ್ನು ಪಡೆದು ಮುಂದೆ ಶ್ರೀಕೃಷ್ಣನ ದಿವ್ಯ ರೂಪವನ್ನು ಕಂಡಳು ದಯಾನಿಧಿಯಾದ ಪರಮಾತ್ಮನು ತಪಸ್ಕೃಶ ತಪದಿಂದ ಕೃಶಲಾದಂತಹ ಆ ಬಾಲಿಕೆಯನ್ನು ನೋಡಿ ಆಕೆಗೆ ಎಲ್ಲೆಲ್ಲಿಯೂ ಪೂಜೆಯಾಗುವಂತೆ ಅನುಗ್ರಹಿಸಿ ತಾನು ಪೂಜೆ ಮಾಡಿದನು ನೀನು ಪ್ರಪಂಚದಲ್ಲಿ ಎಲ್ಲೆಡೆಯಲ್ಲಿಯೂ ಪೂಜಿತಳಾಗು ಎಂದು ಆ ಕಲ್ಯಾಣ ಸ್ವರೂಪಿಣಿಗೆ ವರವಿತ್ತು ಕೂಡಲೇ ಪರಮಾತ್ಮನು ಕಣ್ಮರೆಯಾದನು ಈ ರೀತಿಯಾಗಿ ಮನಸಾದೇವಿಯು ಮೊಟ್ಟ ಮೊದಲು ಶ್ರೀ ಪರಮಾತ್ಮನಿಂದಲೂ ಎರಡನೆಯದಾಗಿ ಶಂಕರನಿಂದಲೂ ಪೂಜೆಗೊಂಡು ಅನಂತರ ಕಶ್ಯಪಾದಿ ಮಹರ್ಷಿಗಳಿಂದಲೂ ಮುನಿ ಮಾನವರಿಂದಲೂ ಸರ್ಪಗಳಿಂದಲೂ ಪೂಜೆಯನ್ನು ಹೊಂದಿ ಮೂರು ಲೋಕದಲ್ಲೂ ವಿಖ್ಯಾತಿಯನ್ನು ಪಡೆದಳು ಪೂರ್ವದಲ್ಲಿ ಕಶ್ಯಪ ಪ್ರಜಾಪತಿಯು ತನ್ನ ಮಾನಸಪುತ್ರಿಯಾದ ಮನಸಾದೇವಿಯನ್ನು ಜರತ್ಕಾರುವೆಂಬ ಮುನಿಶ್ರೇಷ್ಠನಿಗೆ ಕೊಟ್ಟನು ಅಯಾಚಿತವಾಗಿ ಲಭಿಸಿದ ಆ ಕನ್ಯೆಯನ್ನು ಆ ಮುನಿವರಿಯನು ಕೂಡ ಬ್ರಹ್ಮನ ಆಜ್ಞೆಯಂತೆಯೇ ಸ್ವೀಕರಿಸಿದನು ದೀರ್ಘ ತಪಸ್ಸಿನಿಂದ ಬಳಲಿದ ಆ ಮಹಾಯೋಗಿ ಶ್ರೇಷ್ಠನಾದ ಜರತ್ಕಾರುವು ವಿವಾಹ ಮಾಡಿಕೊಂಡು ಪುಷ್ಕರ ಕ್ಷೇತ್ರದ ಒಂದು ಆಲದ ಮರದ ಕೆಳಗೆ ತನ್ನ ದೇವಿಯ ತೊಡೆಯ ಪ್ರದೇಶದಲ್ಲಿ ಮಲಗಿದನು ನಿದ್ರಾಪತಿಯಾದ ಈಶ್ವರನನ್ನು ಸ್ಮರಿಸಿಕೊಂಡು ಆ ಮುನಿಯು ನಿದ್ದೆ ಹೋದನು ಇತ್ತ ಸೂರ್ಯಾಸ್ತವಾಗಿ ಸಂಧ್ಯಾ ಸಮಯವೂ ಸಮೀಪಿಸಿತು ಪತಿವ್ರತೆಯಾದ ಮನಸಾದೇವಿಯಾದರೂ ಪತಿಗೆ ಸಂಧ್ಯಾಕಾಲವೂ ಅತೀತವಾಗಿ ಧರ್ಮಲೋಪ ದೋಷವು ಸಂಭವಿಸುವುದೆಂದು ಮನಸ್ಸಿನಲ್ಲಿಯೇ ಬಹಳವಾಗಿ ಆಲೋಚಿಸಿದಳು ಬ್ರಾಹ್ಮಣನಿಗೆ ನಿತ್ಯ ಕರ್ಮವಾದ ಸಂಧ್ಯೆಯನ್ನು ತನ್ನ ಪತಿಯು ಆಚರಿಸದಿದ್ದರೆ ಬ್ರಹ್ಮಹತ್ಯಾದಿ ಮಹಾಪಾಪಗಳಿಗೆ ಗುರಿಯಾಗುವನು ಯಾರು ಪ್ರಾತಃಸಂಧ್ಯೆ ಮತ್ತು ಸಾಯಂಸಂಧ್ಯಗಳನ್ನು ಕಾಲಕ್ಕೆ ಸರಿಯಾಗಿ ಆಚರಿಸುವುದಿಲ್ಲವೋ ಅವನು ಯಾವಾಗಲೂ ಅಶುಚಿಯಾಗಿರುವುದಲ್ಲದೆ ಬ್ರಹ್ಮಹತ್ಯಾದಿ ಮಹಾಪಾಪಕ್ಕೆ ಗುರಿಯಾಗುವನು ಇದು ವೇದೋಕ್ತವಾಗಿರುವುದೆಂದು ಯೋಚಿಸಿ ಆಕೆಯು ತನ್ನ ಪತಿಯನ್ನು ಎಚ್ಚರಗೊಳಿಸಿದಳು ಆ ಜರತ್ಕಾರು ಮಹರ್ಷಿಯಾದರೂ ನಿದ್ರಾಭಂಗದಿಂದ ಕೋಪಗೊಂಡು ಆಕೆಯನ್ನು ಕುರಿತು ಈ ರೀತಿಯಾಗಿ ಹೇಳಿದನು ವ್ರತಪರಳು ಪತಿವ್ರತೆಯೂ ಆದ ನೀನು ನನ್ನ ನಿದ್ರಾಭಂಗವನ್ನು ಮಾಡಿದುದು ಉಚಿತವೇ ಯಾರು ತನ್ನ ಪತಿಗೆ ಅಹಿತವನ್ನು ಆಚರಿಸುವರು ಅವರು ಮಾಡಿದ ವ್ರತಾದಿಗಳೆಲ್ಲವೂ ವ್ಯರ್ಥವಾಗುವುದೆಂಬುದನ್ನು ನೀನು ಅರಿಯಯ್ಯ ಪತಿಗೆ ಅಪ್ರಿಯವನ್ನು ಮಾಡುವ ಹೆಂಗಸು ಮಾಡಿದ ತಪಸ್ಸು ಉಪವಾಸ ವ್ರತ ಮತ್ತು ದಾನಾದಿ ಪುಣ್ಯಕರ್ಮಗಳೆಲ್ಲವೂ ನಿಷ್ಫಲವಾಗುವವು ಯಾರು ತನ್ನ ಪತಿಯನ್ನು ಪೂಜಿಸಿ ಗೌರವಿಸುವರೋ ಅವರು ಶ್ರೀಕೃಷ್ಣನನ್ನೇ ಪೂಜಿಸಿದಂತಾಗುವುದು ಪತಿವ್ರತೆಯರ ವ್ರತ ಪರಿಪಾಲನೆಗಾಗಿ ಶ್ರೀಹರಿಯು ತಾನೇ ಪತಿರೂಪಧರನಾಗುವನು ಸಕಲ ದಾನಗಳು ಯಜ್ಞಗಳು ತೀರ್ಥಯಾತ್ರೆಗಳು ತಪಸ್ಸು ಮತ್ತು ಉಪವಾಸ ವ್ರತಗಳು ಸಕಲ ಧರ್ಮಾಚರಣೆಗಳು ಸತ್ಯ ವಚನಗಳು ಸಮಸ್ತ ದೇವತೆಗಳ ಪೂಜೆ ಇವುಗಳಿಂದ ಲಭಿಸುವ ಪುಣ್ಯವೆಲ್ಲವೂ ಪತಿಸೇವಾ ಪುಣ್ಯದ ಹದಿನಾರನೆಯ ಒಂದು ಭಾಗದಷ್ಟೂ ಇರುವುದಿಲ್ಲ ಪುಣ್ಯಕರವಾದ ಭರತಖಂಡದಲ್ಲಿ ಅನನ್ಯ ಭಕ್ತಿಯಿಂದ ಪತಿ ಸೇವೆಯನ್ನು ಮಾಡುವ ಸ್ತ್ರೀಯು ತನ್ನ ಪತಿಯೊಡನೆ ವೈಕುಂಠದಲ್ಲಿ ಬ್ರಹ್ಮಪದವಿಯನ್ನು ಪಡೆಯುವಳು ಕೆಲವು ಸಾಧ್ವಿ ಶಿರೋಮಣಿಯೇ ಯಾರು ತನ್ನ ಪತಿಗೆ ಅಹಿತವನ್ನೇ ಆಚರಿಸುತ್ತಾ ಅಹಿತ ನುಡಿಗಳನ್ನು ನುಡಿಯುತ್ತಿರುವಳು ಅಂತಹ ದುಷ್ಟ ಕುಲದಲ್ಲಿ ಹುಟ್ಟಿದ ಹೆಂಗಸು ಅನುಭವಿಸುವಂತಹ ದುಷ್ಟ ಫಲಗಳನ್ನು ವಿವರಿಸುವೆನ್ನು ಕೇಳು ಅಂತಹ ಕೆಟ್ಟ ಹೆಂಗಸು ಸೂರ್ಯ ಚಂದ್ರರು ಇರುವವರೆಗೆ ಕುಂಭೀಪಾಕವೆಂಬ ನರಕದಲ್ಲಿ ನರಲಿ ಅನಂತರ ಚಂಡಮಲ ಸ್ತ್ರೀಯಾಗಿ ಪತಿಪುತ್ರರಿಲ್ಲದೆ ದೀನಳಾಗಿರುವಳು ಹೀಗೆ ಹೇಳಿ ಆ ಮಹರ್ಷಿಯಾದ ಜರತ್ಕಾರವು ಕೆಳತುಟಿಯನ್ನು ನೊಡುಗಿಸುತ್ತಾ ಆಕೆಗೆ ಶಾಪ ಕೊಡಲು ಉದ್ಯುಕ್ತನಾದಾಗ ಮನಸ್ಸಿನಲ್ಲಿಯೇ ಭಯದಿಂದ ನಡುಗುತ್ತಿರುವ ಆ ಸಾಧ್ವಿಯು ವಿನಯದಿಂದ ಇಂತು ನುಡಿದಳು ಎಲೆಯ ವ್ರತನಿಷ್ಠನಾದಂತಹ ಪತಿದೇವನೇ ಸಂಧ್ಯಾ ಸಮಯವು ಅತೀತವಾಗುವುದೆಂದು ನಾನು ನಿನ್ನನ್ನು ಎಚ್ಚರಗೊಳಿಸಿದೆ ಅಗ್ನಳಾದ ನಾನು ಮಾಡಿದ ತಪ್ಪನ್ನು ಮಹಾತ್ಮನಾದ ನೀನು ದಯವಿಟ್ಟು ಕ್ಷಮಿಸು ಯಾರು ಶೃಂಗಾರ ಸುಖಕ್ಕೂ ಆಹಾರ ಸೇವನೆಗೂ ನಿದ್ರಾನುಭವಕ್ಕೂ ಭಂಗವನ್ನು ಉಂಟು ಮಾಡುವರು ಅಂಥವರು ಕಾಲಸೂತ್ರವೆಂಬ ನರಕಕ್ಕೆ ಹೋಗುವರು ಎಂಬುದನ್ನು ನಾನು ಬಲ್ಲೆನು ಹೀಗೆ ಹೇಳುತ್ತಾ ಆ ಮನಸಾದೇವಿಯು ಭಯಭಕ್ತಿಯಿಂದ ತನ್ನ ಪತಿಯ ಪಾದಾರವಿಂದಗಳಿಗೆ ಮತ್ತೆ ಮತ್ತೆ ನಮಸ್ಕರಿಸಿ ತನ್ನ ತಪ್ಪನ್ನು ಕ್ಷಮಿಸಬೇಕೆಂದು ಮೊರೆಯಿಟ್ಟಳು ಆಗ ಕುಪಿತನಾದ ಮಹರ್ಷಿಯು ತಾನು ನಿದ್ರೆ ಮಾಡುತ್ತಿದ್ದಾಗ ಸೂರ್ಯನು ಅಸ್ತ ಮಹಾ ಅಪರಾಧವೆಂದು ಸೂರ್ಯನಿಗೆ ಶಾಪ ಕೊಡಲು ಉದ್ಯುಕ್ತನಾದನು ಆಗ ಸಂಧ್ಯಾದೇವಿಯೊಡನೆ ದೇವಿಯೊಡನೆ ಸೂರ್ಯದೇವನೇ ಅವನಲ್ಲಿಗೆ ಬಂದನು ಅತಿ ವಿನೀತನಾಗಿ ಸೂರ್ಯದೇವನು ಸಂಧ್ಯಾದೇವಿಯೊಡನೆ ದೇವಿಯೊಡನೆ ಆ ಮಹರ್ಷಿಯನ್ನು ಕುರಿತು ಕಾಲೋಚಿತವಾದ ಕೆಲವು ಮಾತುಗಳನ್ನು ಆಡಿದನು ಇಲೈ ಮಹರ್ಷಿಯೇ ಸೂರ್ಯಾಸ್ತ ಸಮಯವನ್ನು ನೋಡಿ ಧರ್ಮಲೋಪವಾಗುವುದೆಂಬ ಭಯದಿಂದ ನಿನ್ನ ಪತ್ನಿಯು ನಿನ್ನನ್ನು ಎಚ್ಚರಗೊಳಿಸಿದಳು ಆದರೆ ಆಗ ನಾನು ಇನ್ನೂ ಅಸ್ತನಾಗಿರಲಿಲ್ಲ ಆದ್ದರಿಂದ ಎಲೆಯ ಪೂಜ್ಯನಾದ ಋಷಿ ನನ್ನನ್ನು ಶಪಿಸುವುದು ಉಚಿತವಲ್ಲ ಶಮಿಸು ಬ್ರಾಹ್ಮಣರ ಮನಸ್ಸು ಯಾವಾಗಲೂ ಬೆಣ್ಣೆಯಂತೆ ಮೃದುವಾಗಿರುವುದು ಬ್ರಾಹ್ಮಣರಿಗೆ ಕೋಪವು ಅರ್ಧಕ್ಷಣ ಮಾತ್ರ ಇರುವುದಾದರೂ ಅಷ್ಟರಲ್ಲಿಯೇ ಜಗತ್ ಮುನ್ನೇ ಬೂದಿ ಮಾಡಿಬಿಡಬಲ್ಲರು ಅಂತೆಯೇ ಬೂದಿಯಾದ ಜಗತ್ತನ್ನು ಪುನಃ ಸೃಷ್ಟಿ ಮಾಡಲು ಬ್ರಾಹ್ಮಣನು ಶಕ್ತನಾದುದರಿಂದ ಬ್ರಾಹ್ಮಣನಿಗಿಂತ ತೇಜಸ್ವಿಯಾದವನು ಬೇರೊಬ್ಬನಿಲ್ಲ ಬ್ರಹ್ಮನ ವಂಶದಲ್ಲಿ ಹುಟ್ಟಿ ಬ್ರಹ್ಮ ತೇಜಸ್ಸಿನಿಂದ ಬೆಳಗುತ್ತಿರುವ ಬ್ರಾಹ್ಮಣನು ಬ್ರಹ್ಮ ಜ್ಯೋತಿ ಸ್ವರೂಪನು ಅನಾದಿಯೂ ಆದ ಶ್ರೀ ಕೃಷ್ಣ ಪರಮಾತ್ಮನನ್ನು ನಿತ್ಯವೂ ಭಾವಿಸಬೇಕು ಸೂರ್ಯನು ಈ ರೀತಿ ಸ್ತೋತ್ರ ಮಾಡಿದುದನ್ನು ಕೇಳಿ ಆ ಮಹರ್ಷಿಯು ಸಂತೋಷಗೊಂಡನು ಅನಂತರ ಸೂರ್ಯನು ಬ್ರಾಹ್ಮಣನಾದ ಅವನ ಆಶೀರ್ವಾದವನ್ನು ಪಡೆದು ತನ್ನ ಸ್ಥಾನಕ್ಕೆ ಹಿಂದಿರುಗಿದನು ಇತ್ತ ಆ ಜರತ್ಗಾರವು ತನ್ನ ಕೋಪವನ್ನು ವ್ಯರ್ಥಗೊಳಿಸದೇ ಇರುವುದಕ್ಕಾಗಿ ದುಃಖದಿಂದ ಗೋಳಾಡುತ್ತಾ ಮನಸ್ಸಿನಲ್ಲಿಯೇ ವ್ಯಥೆಪಡುತ್ತಿರುವ ಮನಸಾದೇವಿಯನ್ನು ತ್ಯಜಿಸಿಬಿಟ್ಟನು ಆ ದೇವಿಯು ತನಗೆ ಬಂದ ವಿಪತ್ತಿನಿಂದ ಭಯಗ್ರಸ್ತವಾಗಿ ತನ್ನ ಗುರುವಾದ ಶಂಭುವನ್ನು ಇಷ್ಟ ದೇವತೆಯಾದ ಬ್ರಹ್ಮ ವಿಷ್ಣು ಮುಂತಾದವರನ್ನು ತನಗೆ ಜನ್ಮದಾತ್ರವಾದಂತಹ ಕಶ್ಯಪನನ್ನು ಸ್ಮರಿಸಿಕೊಂಡಳು ಅವಳ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮನು ಶಂಕರನು ಬ್ರಹ್ಮನು ಕಶ್ಯಪನು ಅಲ್ಲಿಗೆ ಬಂದರು ತನ್ನ ಇಷ್ಟ ದೇವತೆಯು ನಿರ್ಗುಣನು ಪ್ರಕೃತಿಗಿಂತ ಶ್ರೇಷ್ಠನು ಆದ ಪರಮಾತ್ಮನನ್ನು ಆಕೆಯು ಪರಮ ಭಕ್ತಿಯಿಂದ ಸ್ತುತಿಸಿ ಮತ್ ಮತ್ತೆ ಮತ್ತೆ ನಮಸ್ಕರಿಸಿದಳು ಈಶ್ವರನು ಕೂಡ ಬ್ರಹ್ಮ ಮತ್ತು ಕಶ್ಯಪರಿಗೆ ನಮಸ್ಕರಿಸಿ ಇಲ್ಲಿಯವರೆಗೆ ತಾವು ಬಂದುದೇನು ಎಂದು ಪ್ರಶ್ನಿಸಿದನು ಶಂಕರನ ಮಾತನ್ನು ಕೇಳಿದ ಬ್ರಹ್ಮನು ಪ್ರಶ್ನೆಯ ಅರ್ಥವನ್ನು ತಿಳಿದು ಶ್ರೀ ಕೃಷ್ಣ ಪರಮಾತ್ಮನ ಪಾದಗಳಿಗೆ ವಂದಿಸಿ ಕಾಲೋಚಿತವಾಗಿ ಆ ಮಹರ್ಷಿಯನ್ನು ಕುರಿತು ಈ ರೀತಿಯಾಗಿ ಹೇಳಿದನು ಎಲೈ ಜಹತ್ ಜರತ್ಕಾರು ಮಹರ್ಷಿಯೇ ನಿನ್ನ ಧರ್ಮಪತ್ನಿಯೋ ಪತ್ನಿಯೋ ಧರ್ಮಪಾರಾಯಣಳೋ ಪತಿಯವ್ರತೆಯೋ ಆದ ಮನಸಾದೇವಿಯನ್ನು ನೀನು ತ್ಯಜಿಸಿದೆಯಾದರೆ ಧರ್ಮಪಾಲನೆಗಾಗಿ ನಿನ್ನ ಪತ್ನಿಯಲ್ಲಿ ಸುತೋತ್ಪತ್ತಿಯೂ ಆಗುವಂತೆ ಮಾಡು ಯತಿಯಾಗಲಿ ಬ್ರಹ್ಮಚಾರಿಯಾಗಲಿ ಭಿಕ್ಷುವಾಗಲಿ ವಾನಪ್ರಸ್ಥನಾಗಲಿ ವಿವಾಹಿತನಾದ ಮೇಲೆ ತನ್ನ ಪತ್ನಿಯಲ್ಲಿ ಸುತೋತ್ಪತ್ತಿಯನ್ನು ಮಾಡಿದ ನಂತರವೇ ಆತ ಆಕೆಯನ್ನು ತೊರೆದು ಸನ್ಯಾಸಿಯಾಗಬಹುದು ತನ್ನ ಪತ್ನಿಯಲ್ಲಿ ಸುತೋತ್ತಿಯನ್ನು ಅಂದರೆ ಮಗುವನ್ನು ಹುಟ್ಟಿಸದೆ ಸುತೋತ್ಪತ್ತಿಯನ್ನು ಪಡೆಯದೆ ವೈರಾಗ್ಯವನ್ನು ತಾಳಿ ಹೆಂಡತಿಯನ್ನು ಬಿಡುವವನ ಧರ್ಮ ಕಾರ್ಯಗಳು ಮತ್ತು ಪುಣ್ಯ ಫಲಗಳು ಒಂದರಿಯೊಳಗಿನ ಅಂದರೆ ಜಾಲರಿ ಜರಡಿಯೊಳಗಿನ ನೀರು ಸುರಿದು ಹೋಗುವಂತೆ ಕ್ಷಣದೊಳಗೆ ನಾಶವಾಗುವುದು ಬ್ರಹ್ಮನ ಮಾತನ್ನು ಕೇಳಿ ಮುನಿಶ್ರೇಷ್ಠನಾದ ಜರತ್ಕಾರವು ಯೋಗಶಕ್ತಿಯಿಂದ ಮಂತ್ರಪೂರ್ವಕವಾಗಿ ಆಕೆಯ ನಾಭಿಪ್ರದೇಶವನ್ನು ಮುಟ್ಟಿದನು ಅನಂತರ ದೇವತೆಗಳೆಲ್ಲ ಆಕೆಗೆ ಮಂಗಳ ಆಶೀರ್ವಾದವನ್ನು ಅನುಗ್ರಹಿಸಿ ಸಂತುಷ್ಟರಾಗಿ ಹಿಂತಿರುಗಿದರು ಮನಸಾ ಮನಸಾದೇವಿಯು ಜರತ್ಕಾರು ಮುನಿಯು ಸಂತುಷ್ಟರಾದರು ನಾರದನೆ ತನ್ನ ಪತಿದೇವನ ಕರಸ್ಪರ್ಶ ಮಾತ್ರದಿಂದಲೇ ಮನಸಾ ಮನಸಾದೇವಿಯು ಗರ್ಭಿಣಿಯಾದಳು ಅನಂತರ ಮುನಿಶ್ರೇಷ್ಠನಾದ ಜರತ್ಕಾರವು ಅವಳಿಗೆ ಈ ರೀತಿಯಾಗಿ ಹೇಳಿದನು ಎಲವು ಮನಸಾದೇವಿಯೇ ಈ ಗರ್ಭದಲ್ಲಿ ನಿನಗೆ ಇಂದ್ರಿಯ ನಿಗ್ರಹಪರನು ಧರ್ಮಿಷ್ಠನು ವೈಷ್ಣವರಲ್ಲಿ ಶ್ರೇಷ್ಠನು ಆದ ಪುತ್ರನು ಜನಿಸುವನು ತಪಸ್ವಿಯು ತೇಜಸ್ವಿಯು ಕೀರ್ತಿವಂತನು ಗುಣವಂತನು ಆದ ಆ ಮಗನು ವೇದಜ್ಞರಿಗೂ ಯೋಗಿಗಳಿಗೂ ಜ್ಞಾನಿಗಳಿಗೂ ಶ್ರೇಷ್ಠನೆಸಿರುವನು ಆ ಪುತ್ರನು ವಿಷ್ಣುಭಕ್ತನು ಧರ್ಮಿಷ್ಠನು ಆಗಿ ನಿಮ್ಮ ಕುಲವನ್ನು ಉದ್ಧರಿಸುವನು ಬಾಲಕನ ಜನನ ಮಾತ್ರದಿಂದಲೇ ಪಿತೃದೇವತೆಗಳೆಲ್ಲರೂ ಸಂತೋಷದಿಂದ ಕುಣಿದಾಡುವರು ಪತಿವ್ರತೆಯು ಸುಶೀಲೆಯು ಪ್ರಿಯನುಡಿಯಾಡುವವಳು ಧರ್ಮಿಷ್ಠೆಯು ಮಾತೆಯೋ ಆದ ಸ್ತ್ರೀಯೇ ಸತ್ಕುಲ ಪ್ರಸೂತಳು ಕುಲಪಾಲಿಕೆಯೂ ಎನಿಸುವಳು ಹರಿಭಕ್ತಿಯನ್ನು ಉಂಟು ಮಾಡಿಕೊಡುವವನೇ ಬಂಧುವು ನಮಗೆ ಸುಖದಾಯಕವಾದುದೇ ಇಷ್ಟವೆನಿಸುವುದು ಸಂಸಾರ ಬಂಧನವನ್ನು ತಪ್ಪಿಸಿ ಪರಮಾತ್ಮನಿರುವ ಮಾರ್ಗವನ್ನು ತೋರಿಸಿಕೊಡುವವನೇ ತಂದೆ ಎನಿಸಿಕೊಳ್ಳುವನು ಜಂತುವಿಗೆ ಗರ್ಭವಾಸ ಕಷ್ಟವನ್ನು ಪರಿಹರಿಸುವವಳೆ ಗರ್ಭಧಾರಣೆಗೆ ಉಚಿತಳಾದವಳು ವಿಷ್ಣು ಮಂತ್ರೋಪದೇಶವನ್ನು ವಿಷ್ಣು ಭಕ್ತಿಯನ್ನು ಕೊಡುವವನೇ ಗುರುವೆನಿಸುವನು ಗುರುವು ಜ್ಞಾನದಾಯಕನು ಶ್ರೀ ಕೃಷ್ಣ ಪರಮಾತ್ಮನನ್ನು ಅನವರತ ಧ್ಯಾನಿಸುವುದೇ ಜ್ಞಾನ ಎನಿಸುವುದು ಆ ಪರಮಾತ್ಮನಿಂದಲೇ ಬ್ರಹ್ಮನಿಂದ ಒಂದು ಹುಲ್ಲು ಗರಿಕೆಯವರೆಗೆ ಚರಾಚರಾತ್ಮಕವಾದ ಸಕಲ ಪ್ರಪಂಚವೂ ಉತ್ಪತ್ತಿಯಾಗುವುದು ಆ ಪರಮಾತ್ಮನ ದಿವ್ಯ ಜ್ಞಾನ ಉಂಟಾದ ಮೇಲೆ ಆವಿರ್ಭಾವ ತಿರೋಭಾವಗಳಿರಬಹುದು ಇರುವುದಿಲ್ಲ ವೇದದಲ್ಲಿಯೂ ಯೋಗದಲ್ಲಿಯೂ ಶ್ರೀಹರಿಯ ಸೇವೆಯೇ ಸಾರವೆಂಬವಾದುದೆಂದು ಹೇಳಿರುವುದು ತತ್ವಗಳಿಗೆಲ್ಲ ಶ್ರೀಹರಿಯೇ ಸಾರಭೂತನಾದವನು ಉಳಿದುವೆಲ್ಲ ಕೇವಲ ಕ್ಷಣಿಕವು ನಾನು ನಿನಗೆ ದಿವ್ಯ ಜ್ಞಾನವನ್ನು ಉಪದೇಶಿಸಿದನು ಜ್ಞಾನವನ್ನು ಬೋಧಿಸುವವನೇ ನಿಜವಾದ ಪತಿ ಎನಿಸಿಕೊಳ್ಳುವನು ದಿವ್ಯ ಜ್ಞಾನೋದಯವಾದರೆ ಸಾಂಸಾರಿಕ ಬಂಧನದಿಂದ ಮುಕ್ತಿ ಉಂಟಾಗುವುದು ಸಂಸಾರ ಬಂಧನವನ್ನು ಒದಗಿಸುವವನೇ ಶತ್ರು ಎನಿಸುವವನು ವಿಷ್ಣು ಭಕ್ತಿ ಸಹಿತವಾದ ಜ್ಞಾನವನ್ನು ಬೋಧಿಸುವವನೇ ಗುರುವೆನಿಸಿಕೊಳ್ಳುವನು ತಾಯಿಯ ಗರ್ಭವಾಸ ರೂಪದಿಂದ ರೂಪವಾದ ಕಷ್ಟದಿಂದಲೂ ಯಮನ ಕಠಿಣ ಶಿಕ್ಷೆಯಿಂದಲೂ ಸಂಸಾರ ಬಂಧನದಿಂದಲೂ ಪರಿಹಾರ ಮಾಡಿಕೊಡದವನು ಶತ್ರುವು ಶಿಷ್ಯ ಘಾತುಕನೂ ಆಗುವನು ಸಾಂಸಾರಿಕ ಕಷ್ಟಗಳಿಂದ ಬಿಡಿಸದವನು ಗುರು ತಂದೆ ಬಂಧು ಎನಿಸಿಕೊಳ್ಳಲು ಯೋಗ್ಯನಲ್ಲ ಪರಮಾನಂದಮಯವೂ ಶಾಶ್ವತವೂ ಆದ ಶ್ರೀ ಕೃಷ್ಣ ಪರಮಾತ್ಮನ ಪರಮ ಪದವಿಯನ್ನು ತೋರಿಸದ ತೋರಿಸದವನು ಹೇಗೆ ತಾನೇ ಬಂಧುವೆನಿಸಿಕೊಳ್ಳುವನು ಆದುದರಿಂದ ಕೆಲವು ಸಾಧ್ವಿ ಶಿರೋಮಣಿಯೇ ನಿರ್ಗುಣನು ನಾಶರಹಿತನೂ ಯಾರ ಸೇವೆಯಿಂದ ತಮ್ಮ ಜನ್ಮಾಂತರ ಕರ್ಮವು ನಿಶ್ಚಿತವಾಗಿ ನಶಿಸುವುದು ಅಂತಹ ಶ್ರೀ ಕೃಷ್ಣ ಪರಮಾತ್ಮನನ್ನು ಭಜಿಸು ನಾನು ಹಠ ಸಾಧಿಸಲು ನಿನ್ನನ್ನು ತ್ಯಜಿಸಿದೆ ಕೆಲವು ಪ್ರಿಯಳೆ ನನ್ನ ದೋಷವನ್ನು ಕ್ಷಮಿಸು ಸತ್ವಗುಣ ಪ್ರಧಾನವಾದ ಸಾಧ್ವೀಮಣಿಯರು ಕ್ಷಮಾಶೀಲೆಯರಾದುದರಿಂದ ಅವರಿಗೆ ಎಂದಿಗೂ ಯಾರ ವಿಷಯದಲ್ಲೂ ಕೋಪವಿರುವುದಿಲ್ಲ ಎಲೋ ದೇವಿ ನೀನು ಸುಖವಾಗಿ ಹಿಂದಿರುಗು ನಾನು ಶ್ರೀಕೃಷ್ಣ ಪರಮಾತ್ಮನ ಪಾದ ಅರವಿಂದಗಳನ್ನು ಧ್ಯಾನಿಸದೆ ಅರೆಗಳಿಗೆಯೂ ಇರಲಾರನಾದುದರಿಂದ ಪುಷ್ಪರ ಕ್ಷೇತ್ರದಲ್ಲಿ ತಪಸ್ಸು ಮಾಡಲು ಹೋಗುವೆನು ಪ್ರವೃತ್ತಿ ಮಾರ್ಗದಲ್ಲಿ ತೊಡಗಿರುವ ಸ್ತ್ರೀಯರು ಮುಂತಾದವರಿಗೆ ಧನ ಕನಕಾದಿಗಳಲ್ಲಿ ಪ್ರೀತಿ ಇರುವುದು ನಿವೃತ್ತಿ ಮಾರ್ಗದಲ್ಲಿ ತೊಡಗಿರುವವರ ಮನೋರಥವೆಲ್ಲ ಶ್ರೀ ಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ನೆಲೆಸಿರುವುದು ಈ ರೀತಿ ಹೇಳಿದ ಜರತ್ಕಾರುವಿನ ಮಾತನ್ನು ಕೇಳಿ ದುಃಖದಿಂದ ಕಾತರಳಾದ ಮನಸಾದೇವಿಯು ಅಶ್ರುಪೂರಿತ ಲೋಚನಲಾಗಿ ವಿನಯದಿಂದ ತನ್ನ ಪತಿಯನ್ನು ಕುರಿತು ಈ ರೀತಿಯಾಗಿ ಹೇಳಿದಳು ಎಲೈ ಪತಿದೇವನೇ ನಿನ್ನ ನಿದ್ರೆಯನ್ನು ನಾನು ಭಂಗಗೊಳಿಸಿದ ದೋಷಕ್ಕಾಗಿ ನೀನು ನನ್ನನ್ನು ತ್ಯಜಿಸಿದೆ ಹೋಗಲಿ ನಾನು ಎಲ್ಲಿಯ ಎಲ್ಲಿ ಯಾವಾಗ ನಿನ್ನನ್ನು ಸ್ಮರಿಸಿದರೂ ಕೃಪೆ ಮಾಡಿ ಆಗ ನೀನು ನನ್ನ ಸಮೀಪಕ್ಕೆ ಬರಬೇಕು ಬಂಧುಗಳನ್ನು ಅಗಲಿ ಇರುವುದೇ ಬಹಳ ಕಷ್ಟ ಅದರಲ್ಲೂ ಮಗನನ್ನು ಅಗಲಿರುವುದು ಇನ್ನೂ ಕಷ್ಟತರವಾದುದು ಪ್ರಾಣಪತಿಯನ್ನು ಬಿಟ್ಟು ಜೀವಿಸುವುದೆಂದರೆ ಪ್ರಾಣ ತ್ಯಾಗಕ್ಕಿಂತಲೂ ಕಷ್ಟತಮವೆನಿಸುವುದು ಪತಿವೃತ ಸ್ತ್ರೀಯರಿಗೆ ನೂರು ಜನ ಮಕ್ಕಳಿಗಿಂತಲೂ ಪತಿಯೇ ಅತ್ಯಂತ ಪ್ರೀತಿಪಾತ್ರನು ಸ್ತ್ರೀಯರಿಗೆ ಎಲ್ಲಕ್ಕಿಂತಲೂ ಪ್ರೀತಿಪಾತ್ರನಾದುದರಿಂದಲೇ ಪ್ರಿಯನೆಂದು ಪಂಡಿತರು ಆತನನ್ನು ಕರೆದರು ಏಕಮಾತ್ರ ಪುತ್ರನುಳ್ಳ ತಂದೆ ತಾಯಿಯರಿಗೆ ತಮ್ಮ ಪುತ್ರನಲ್ಲೂ ವಿಷ್ಣು ಭಕ್ತರಿಗೆ ಶ್ರೀಹರಿಯಲ್ಲೂ ಒಂದೇ ಕಣ್ಣುಳ್ಳವರಿಗೆ ತಮ್ಮ ಕಣ್ಣಿನಲ್ಲೂ ಬಾಯಾರಿದವರಿಗೆ ನೀರಿನಲ್ಲೂ ಹಸಿದವರಿಗೆ ಅನ್ನದಲ್ಲೂ ಕಾಮುಕನಿಗೆ ಹೆಂಗಸಿನಲ್ಲೂ ಕಳ್ಳರಿಗೆ ಪರಸ್ವತ್ತಿನಲ್ಲೂ ಕೆಟ್ಟ ಹೆಂಗಸಿಗೆ ಜಾರನಲ್ಲೂ ಪ್ರೀತಿ ಇರುವಂತೆ ನನಗೆ ನಿನ್ನಲ್ಲಿ ಅಚಲವಾದ ಪ್ರೀತಿ ಇದೆ ಎಲೈ ಪ್ರಭುವೆ ವಿದ್ವಾಂಸರಿಗೆ ಶಾಸ್ತ್ರದಲ್ಲೂ ವರ್ತಕರಿಗೆ ವ್ಯಾಪಾರದಲ್ಲೂ ಆಸಕ್ತಿ ಇರುವಂತೆ ಪತಿವೃತ ಸ್ತ್ರೀಯರಿಗೆ ಯಾವಾಗಲೂ ತಮ್ಮ ಪತಿಯಲ್ಲಿಯೇ ಮನಸ್ಸಿರುವುದು ಹೀಗೆ ಹೇಳುತ್ತಾ ಆ ದೇವಿಯು ತನ್ನ ಪತಿಯ ಪಾದಾರವೆಂದಗಳಿಗೆ ಎರಗಿದಳು ದಯಾಮಯನಾದ ಅವಳ ಪತಿಯು ದಯತೋರಿ ಆಕೆಯನ್ನು ಕ್ಷಣಕಾಲ ತನ್ನ ವಕ್ಷಸ್ಥಲದಲ್ಲಿ ಅಪ್ಪಿಕೊಂಡನು ಅಲ್ಲದೆ ಆ ಜರತ್ಕಾರು ಮಹರ್ಷಿಯು ಕಣ್ಣೀರಿನಿಂದ ಆಕೆಯ ದೇಹವನ್ನೆಲ್ಲ ನೆನೆಸಿದನು ವಿರಹ ಕಾತರಳಾದ ಆ ದೇವಿಯು ಕೂಡ ಪತಿಯ ವಕ್ಷಸ್ಥಲವನ್ನು ದೃಢವಾಗಿ ಅಪ್ಪಿಕೊಂಡಳು ಆಗ ಅವರಿಬ್ಬರಿಗೂ ಜ್ಞಾನೋದಯವಾಗಿ ಶ್ರೀ ಕೃಷ್ಣ ಪರಮಾತ್ಮನ ಪಾದ ಕಮಲಗಳನ್ನು ನೆನೆಸಿಕೊಳ್ಳುತ್ತಾ ತಮ್ಮ ತಮ್ಮ ದುಃಖವನ್ನು ಮರೆತರು ಅನಂತರ ಜರತ್ಕಾರವು ತನ್ನ ಪತ್ನಿಗೆ ತಿಳುವಳಿಕೆ ಹೇಳಿ ತಾನು ತಪಸ್ಸಿಗೆ ಹೋದನು ಇತ್ತ ಮನಸಾದೇವಿಯು ಕೂಡ ತನ್ನ ಗುರುವಾದ ಶಂಕರನ ಕೈಲಾಸ ಮಂದಿರಕ್ಕೆ ತೆರಳಿದಳು ಅಲ್ಲಿ ದುಃಖಿತಳಾದ ಮನಸಾದೇವಿಯನ್ನು ಪಾರ್ವತೀ ದೇವಿಯು ಪರಮೇಶ್ವರನು ಕೂಡ ದಿವ್ಯ ನುಡಿಗಳಿಂದ ಸಮಾಧಾನಗೊಳಿಸಿ ತಮ್ಮ ಮಂದಿರದಲ್ಲಿಯೇ ಸುಖವಾಗಿರುವಂತೆ ಹೇಳಿದರು ಆ ಸಾಧ್ವೀ ಶಿರೋಮಣಿಯು ಕೂಡ ಅಲ್ಲಿಯೇ ಒಂದು ಶುಭ ದಿನದ ಕ್ಷಣದಲ್ಲಿ ಜ್ಞಾನಿಗಳಿಗೂ ಯೋಗಿಗಳಿಗೂ ಶ್ರೇಷ್ಠನು ನಾರಾಯಣ ವಂಶ ಸಂಭೂತನು ಆದ ತನೆಯನ್ನು ಪ್ರಸವಿಸಿದಳು ಆ ಶಿಶುವು ಗರ್ಭದಲ್ಲಿ ಇರುವಾಗಲೇ ಶಂಕರನ ಬಾಯಿಯಿಂದ ಜ್ಞಾನೋಪದೇಶವನ್ನು ಪಡೆದು ಯೋಗಿಗಳಿಗೂ ಗುರುವೆನಿಸಿದ ಮಹಾ ಯೋಗಿಯಾದನು ಶಂಕರನೇ ಆ ಶಿಶುವಿನ ಶುಭೋದಯಕ್ಕಾಗಿ ಜಾತಕರ್ಮಾದಿಗಳನ್ನು ನಡೆಸಿ ಸ್ವಸ್ತಿ ವಾಚನ ಮಾಡಿಸಿದನು ಅಲ್ಲದೆ ಎಲ್ಲ ವೇದಗಳನ್ನು ಪಾಠ ಮಾಡಿಸಿದನು ಶಿವನು ಮೂರು ಕೋಟಿ ಲಕ್ಷ ದಿವ್ಯ ರತ್ನಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಪಾರ್ವತಿಯು ಕೂಡ ವಿವಿಧ ರತ್ನಗಳನ್ನು ಲಕ್ಷ ಗೋವುಗಳನ್ನು ದಾನ ಮಾಡಿದಳು ಶಂಭುವು ಕೂಡ ಆ ಬಾಲಕನಿಗೆ ಚತುರ್ವೇದಗಳನ್ನು ಶಿಕ್ಷಾದಿ ವೇದಾಂಗಗಳನ್ನು ಅಧ್ಯಯನ ಮಾಡಿಸಿ ಮೃತ್ಯುವನ್ನು ಜಯಿಸುವ ದಿವ್ಯ ಜ್ಞಾನವನ್ನು ಬೋಧಿಸಿದನು ಯಾವ ಮನಸಾದೇವಿಗೆ ತನ್ನ ಪ್ರಾಣಕಾಂತನಲ್ಲೂ ಇಷ್ಟ ದೇವತೆಯಾದ ಹರಿಯಲ್ಲೂ ಗುರುವಿನಲ್ಲೂ ಆಸ್ತಿಕ ಬುದ್ಧಿಯೋ ಭಕ್ತಿಯೋ ಇರುವುದರಿಂದ ಆಕೆಯ ಮಗನು ಆಸ್ತಿಕನೆಂದೇ ಹೆಸರುವಾಸಿಯಾದನು ಆಸ್ತಿಕನು ಶಂಕರನ ಅಪ್ಪಣೆಯಂತೆಯೇ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಲು ಮಹಾಮಂತ್ರೋಪದೇಶವನ್ನು ಪಡೆದು ಪುಷ್ಕರ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದನು ಆ ತಪೋಧನನು ಮೂರು ದಿವ್ಯ ಲಕ್ಷ ವರ್ಷಗಳ ಕಾಲ ಅಲ್ಲಿ ತಪಸ್ಸು ಮಾಡಿ ಮಹಾಯೋಗೀಶ್ವರನಾಗಿ ತಿರುಗಿ ಬಂದು ಶಿವನಿಗೆ ನಮಸ್ಕರಿಸಿದನು ಆಗ ಮನಸಾದೇವಿಯು ಕೂಡ ಶಂಕರನಿಗೆ ವಂದಿಸಿ ತನ್ನ ಮಗನನ್ನು ಮುಂದೆ ಮಾಡಿಕೊಂಡು ತನ್ನ ತಂದೆಯಾದ ಕಶ್ಯಪ ಮಹರ್ಷಿಯ ಆಶ್ರಮಕ್ಕೆ ಬಂದಳು ಪುತ್ರವತಿಯಾದ ತನ್ನ ಮಗಳನ್ನು ನೋಡಿ ಕಶ್ಯಪ ಪ್ರಜಾಪತಿಯು ಬಹಳ ಸಂತೋಷಗೊಂಡವನಾಗಿ ನೂರು ಲಕ್ಷ ರತ್ನಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಆ ಮೊಮ್ಮಗನ ಶ್ರೇಯಸ್ಸಿಗಾಗಿ ಅಸಂಖ್ಯ ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆಯನ್ನು ಮಾಡಿದನು ಆ ಕಶ್ಯಪನ ಪತ್ನಿಯರಾದ ಅದಿತಿ ದಿತಿ ಮುಂತಾದವರೆಲ್ಲರೂ ಪರಮಾನಂದ ಭರಿತರಾದರು ಇತ್ತ ಆ ಮನಸಾದೇವಿಯು ತನ್ನ ಪುತ್ರರೊಡನೆ ಬಹಳ ಕಾಲ ತಂದೆಯ ಮನೆಯಲ್ಲಿಯೇ ಇದ್ದಳು ಆಕೆಯು ಮುನ್ ಆಕೆಯ ಮುಂದಿನ ಕಥೆಯನ್ನು ಹೇಳುವೆನು ಸಾವಧಾನದಿಂದ ಕೇಳು ನಾರದನೆ ಈ ಸಮಯದಲ್ಲಿ ಅಭಿಮನ್ಯುವಿನ ಪುತ್ರನಾದ ಪರೀಕ್ಷಿತನು ತನ್ನ ಪೂರ್ವಕರ್ಮದ ದುರ್ವಿಪಾಕದಿಂದ ಇದ್ದಕ್ಕಿದ್ದಂತೆಯೇ ಬ್ರಾಹ್ಮಣ ಶಾಪಕ್ಕೊಳಗಾದನು ಶಮೀಕ ಋಷಿಯ ಪುತ್ರನಾದ ಶೃಂಗಿ ಎಂಬ ಋಷಿಯು ಸಮಾಧಿಸ್ತನಾದ ತನ್ನ ತಂದೆಯ ಕೊರಳಿಗೆ ಸತ್ತ ಹಾವನ್ನು ಹಾರ ಹಾಕಿದ್ದಕ್ಕಾಗಿ ಕೌಶಿಕ್ ಅಂದರೆ ಈ ಕಾರ್ಯವನ್ನು ಮಾಡಿದವನು ಪರೀಕ್ಷಿತ ರಾಜ ಸತ್ತ ಹಾವನ್ನು ಹಾರ ಹಾಕಿದ್ದಕ್ಕಾಗಿ ಕೌಶಿಕಿ ನದಿಯ ನೀರನ್ನು ಮುಟ್ಟಿ ಇಂದಿಗೆ ಏಳು ದಿವಸಕ್ಕೆ ಆ ಪರೀಕ್ಷಿತನನ್ನು ತಕ್ಷಕನು ಕಚ್ಚುವನೆಂದು ಶಾಪವಿತ್ತನು ಪರೀಕ್ಷಿತನಿಗೆ ಈ ಸಮಾಚಾರವು ತಿಳಿದು ಗಂಗಾ ನದಿಯ ಒಂದು ದ್ವೀಪದಲ್ಲಿ ನೆಲೆಸಿ ಶುಕ್ರ ಮಹರ್ಷಿಗಿಂದ ಧರ್ಮ ಸಂಹಿತೆಯನ್ನು ಒಂದು ವಾರ ಕೇಳಿದನು ಏಳು ದಿವಸಗಳು ಕಳೆದ ಮೇಲೆ ರಾಜನ ಚಿಕಿತ್ಸೆಗೆಂದು ಚಿಕಿತ್ಸೆಗಾಗಿ ಹೋಗುತ್ತಿರುವ ದೇವವೈದ್ಯನಾದಂತಹ ಧನ್ವಂತರಿಯು ದಾರಿಯಲ್ಲಿ ಹೋಗುತ್ತಿರುವಂತಹ ತಕ್ಷಕನನ್ನು ಕಂಡನು ಪ್ರೀತ್ಯಾಸ್ಪದನಾದ ಅವರಿಬ್ಬರಿಗೂ ಬಹಳವಾದ ವಿವಾದಗಳಾದವು ಆಗ ತಕ್ಷಕನು ತನ್ನ ಸ್ವಂತ ಇಚ್ಛಾಪೂರ್ವಕವಾಗಿ ಧನ್ವಂತರಿಗೆ ಬಂದು ಶ್ರೇಷ್ಠ ಮಣಿಯನ್ನು ಕೊಟ್ಟನು ಅದನ್ನು ತೆಗೆದುಕೊಂಡು ಸಂತುಷ್ಟನಾದ ಧನ್ವಂತರಿಯು ತನ್ನ ಆಲಯಕ್ಕೆ ಹಿಂದಿರುಗಿದನು ಇತ್ತ ತಕ್ಷಕನು ಮುಂದೆ ಬಂದು ಮಂಚದ ಮಧ್ಯದಲ್ಲಿ ಮಲಗಿರುವ ಪರೀಕ್ಷಿತನನ್ನು ನೋಡಿ ಕಚ್ಚಿದನು ಕೂಡಲೇ ಪರೀಕ್ಷಿತನು ಶ್ರೀಹರಿಯನ್ನು ಗುರುವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ವೈಕುಂಠಕ್ಕೆ ತೆರಳಿದನು ಅವನ ಮಗನಾದ ಜನಮೇಜಯನು ತಂದೆಯ ಉತ್ತರ ಕ್ರಿಯಾದಿಗಳನ್ನು ಮಾಡಿದನು ಅನಂತರ ಜನಮೇಜಯರಾಯನು ಸರ್ಪಯಾಗವೆಂಬ ಒಂದು ಯಾಗ ಮಾಡಿದನು ಅದರಲ್ಲಿ ಅನೇಕ ಸರ್ಪಗಳು ಹಿಂಡು ಹಿಂಡಾಗಿ ಬ್ರಹ್ಮ ತೇಜಸ್ಸಿಗೆ ಸಿಲುಕಿ ಪ್ರಾಣತ್ಯಾಗ ಮಾಡಬೇಕಾಯಿತು ಆಗ ತಕ್ಷಕನು ಭಯಗೊಂಡು ಮಹೇಂದ್ರನನ್ನು ಮರೆಹೊಕ್ಕನು ಆಗ ಯಾಗದಲ್ಲಿದ್ದ ಋತುಜರೆಲ್ಲರೂ ಇಂದ್ರನೊಡನೆಯೇ ತಕ್ಷಕನನ್ನು ಸಂಹರಿಸಲು ಉದ್ಯುಕ್ತರಾದರು ಆಗ ದೇವತೆಗಳು ಮತ್ತು ಮುನಿಗಳೆಲ್ಲರೂ ಮನಸಾದೇವಿಯ ಸಮೀಪಕ್ಕೆ ಬಂದರು ಭಯಭೀತನಾದ ಮಹೇಂದ್ರನು ಮನಸಾದೇವಿಯನ್ನು ಬಹಳವಾಗಿ ಸ್ತುತಿಸಿದನು ಆಗ ತಾಯಿಯ ಅಪ್ಪಣೆಯಂತೆಯೇ ಆಸ್ತೀಕನು ಯಾಗಮಂಟಪಕ್ಕೆ ಬಂದು ಜನಮೇಜಯನನ್ನು ಕುರಿತು ತಕ್ಷಕ ಮತ್ತು ಇಂದ್ರನ ಪ್ರಾಣದಾನ ಮಾಡಬೇಕೆಂದು ಬೇಡಿದನು ಆಗ ದಯಾಳುವಾದ ಜನಮೇಜಯರಾಯನು ಬ್ರಾಹ್ಮಣರ ಅನುಜ್ಞೆಯನ್ನು ಪಡೆದು ಹಾಗೆಯೇ ಆಗಲೆಂದು ವರವನ್ನು ಕೊಟ್ಟು ಯಾಗವನ್ನು ಪೂರ್ತಿಗೊಳಿಸಿ ಸಂತೋಷದಿಂದ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟನು ಮನಸಾ ದೇವಿಯ ಮಹಿಮೆಯನ್ನು ಕಂಡ ದೇವತೆಗಳು ಮತ್ತು ಮುನಿ ಮಾನವರು ಆ ದೇವಿಯ ಸಮೀಪಕ್ಕೆ ಹೋಗಿ ಪೂಜಿಸಿ ಸ್ತುತಿಸಿದರು ದೇವೇಂದ್ರನು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಶುಚಿರ್ಭೂತನಾಗಿ ಭಕ್ತಿಯಿಂದ ಮನಸಾ ದೇವಿಯನ್ನು ಪೂಜಿಸಿ ಅತ್ಯಂತ ಆದರದಿಂದ ಸ್ತುತಿಸಿದನು ಆಸನಾದಿ ಷೋಡಶೋಪಚಾರಗಳಿಂದ ಪೂಜಿಸಿ ಬ್ರಹ್ಮ ವಿಷ್ಣು ಮತ್ತು ಇತರ ದೇವತೆಗಳ ಅಪ್ಪಣೆಯಂತೆ ಆಕೆಗಿಷ್ಟವಾದಂತಹ ಬಲಿಯನ್ನು ಅರ್ಪಿಸಿದರು ಈ ರೀತಿಯಾಗಿ ಆ ದೇವತೆಗಳೆಲ್ಲರೂ ಮನಸಾದೇವಿಯನ್ನು ಪೂಜಿಸಿ ತಮ್ಮ ಮಂದಿರಕ್ಕೆ ಹಿಂತಿರುಗಿ ಹೋದರು ಈ ರೀತಿಯಾಗಿ ಮನಸಾದೇವಿಯ ಉಪಾಖ್ಯಾನವನ್ನು ಹೇಳಿದೆನು ಇನ್ನೇನನ್ನು ಕೇಳಬೇಕೆಂದು ನಿನಗೆ ಇಷ್ಟವಿದೆ ಆಗ ನಾರದರು ಕೇಳುತ್ತಾರೆ ಮಹೇಂದ್ರನು ಪತಿವ್ರತೆಯಾದ ಮನಸಾದೇವಿಯನ್ನು ಯಾವ ಸ್ತೋತ್ರಗಳಿಂದ ಮೆಚ್ಚಿಸಿದನು ಮತ್ತು ಹೇಗೆ ಪೂಜಿಸಿದನು ಈ ಕ್ರಮದ ನಿಜಸ್ವರೂಪವನ್ನು ನನಗೆ ತಿಳಿಸು ಆಗ ನಾರಾಯಣ ಮಹರ್ಷಿಯು ಹೇಳುತ್ತಾರೆ ಇಂದ್ರನು ಶುದ್ಧ ಶುದ್ಧ ಸ್ನಾನಾಚಮನಗಳನ್ನು ಮಾಡಿ ಶುಭ್ರವಾದ ಎರಡು ವಸ್ತ್ರಗಳನ್ನು ಧರಿಸಿ ಮನಸಾದೇವಿಯನ್ನು ಭಕ್ತಿಯಿಂದ ರತ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಆವಾಹನೆ ಮಾಡಿದನು ಅನಂತರ ವೇದ ಪೂರ್ವಕವಾಗಿ ರತ್ನ ಕಲಶದಲ್ಲಿರುವ ದೇವಗಂಗೆಯ ಜಲದಿಂದ ಮನಸಾದೇವಿಗೆ ಸ್ನಾನ ಮಾಡಿಸಿದನು ಭಕ್ತಿಯಿಂದ ಅರ್ಘ್ಯಪಾದ್ಯಾದಿಗಳನ್ನು ಸಮರ್ಪಿಸಿ ಅಗ್ನಿಯಂತೆ ಪರಿಶುದ್ಧವಾದ ಎರಡು ಬಟ್ಟೆಗಳನ್ನು ಒಡಿಸಿ ಸರ್ವಾಂಗಗಳಿಗೂ ದಿವ್ಯ ಚಂದನವನ್ನು ಲೇಪನ ಮಾಡಿದನು ಗಣೇಶ ಸೂರ್ಯ ಅಗ್ನಿ ವಿಷ್ಣು ಶಿವ ಮತ್ತು ಪಾರ್ವತಿ ಈ ಆರು ದೇವತೆಗಳನ್ನು ಮೊದಲು ಪೂಜಿಸಿ ಅನಂತರ ಆ ಮನಸಾ ದೇವಿಯನ್ನು ಪೂಜಿಸಿದನು ಓಂ ಹ್ರೀಂ ಶ್ರೀಂ ಮನಸಾ ದೇವ್ಯೈ ಸ್ವಾಹ ಎಂಬ ಹತ್ತು ಅಕ್ಷರದ ಮಂತ್ರವನ್ನು ಜಪಿಸಿ ಉಚಿತ ಪೂಜೆಯನ್ನು ಅರ್ಪಿಸಿದನು ಬ್ರಹ್ಮನಿಂದ ಪ್ರೇರಿತನಾದ ದೇವೇಂದ್ರನು ಭಕ್ತಿಯಿಂದ ಸರ್ವ ಸುಲಭವಲ್ಲದ ಷೋಡಶೋಪಚಾರಗಳನ್ನು ಸಮರ್ಪಿಸಿದನು ಪೂಜೆಯು ಮುಗಿದ ನಂತರ ವಿಧ ವಿಧ ವಾದ್ಯಗಳು ಭೋರ್ಗರಿಯುವಂತೆ ಮಾಡಿದನು ಆಗ ಮನಸಾದೇವಿಯ ದೇವಿಯ ಮೇಲೆ ಹೂಮಳೆಗರಿಯಿತು ತ್ರಿಮೂರ್ತಿಗಳ ಮತ್ತು ಬ್ರಾಹ್ಮಣರ ಆಜ್ಞೆಯಂತೆಯೇ ದೇವೇಂದ್ರನು ಕಣ್ಣುಗಳಲ್ಲಿ ಆನಂದಾಶ್ರುಗಳನ್ನು ತುಂಬಿಕೊಂಡು ರೋಮಾಂಚಿತ ಶರೀರನಾಗಿ ದೇವಿಯನ್ನು ಸ್ತುತಿಸಿದನು ಪತಿವೃತ ಶಿರೋಮಣಿಯಾದ ಎಲ್ಲವು ಮಾನಸ ದೇವಿಯೇ ಪರಮ ಪವಿತ್ರಳು ಪರಾತ್ಪರಳು ಆದ ನಿನ್ನನ್ನು ಸ್ತುತಿಸಬೇಕೆಂದು ಇಚ್ಛೆಯಿದ್ದರೂ ನಾನು ಅಶಕ್ತನಾಗಿದ್ದೇನೆ ಸ್ವಭಾವ ವರ್ಣನೆಗಿಂತಲೂ ಸ್ತೋತ್ರ ಮಾಡುವುದು ಶ್ರೇಷ್ಠವಾದುದೆಂಬುದು ವೇದೋಕ್ತವಾಗಿದೆ ನಾನು ನಿನ್ನ ಗುಣಗಳ ಸ್ವರೂಪವನ್ನೇ ವರ್ಣಿಸಲು ಅಶಕ್ತನಾಗಿದ್ದೇನೆ ನೀನು ಶುದ್ಧ ಸತ್ವ ಗುಣ ಕೋಪ ಹಿಂಸಾ ಪರಿವರ್ಜಿತಳು ಆದುದರಿಂದಲೇ ಜರತ್ಕಾರು ಮಹರ್ಷಿಯು ನಿನ್ನನ್ನು ತ್ಯಜಿಸಿದರೂ ನೀನು ಅವನನ್ನು ಶಪಿಸಲಿಲ್ಲ ನಿನ್ನನ್ನು ನನ್ನ ತಾಯಿಯಂತ ತಾಯಿಯಾದ ತಿಥಿಯಂತೆಯೇ ಭಾವಿಸಿ ಪೂಜಿಸಿದನು ಎಲ್ಲವೋ ದೇವಾದಿದೇವಿಯೇ ಸಹೋದರಿಯಂತೆ ದಯಾಯುತಳು ತಾಯಿಯಂತೆ ಕ್ಷಮಾ ಪರಿಪೂರ್ಣಳು ಆದ ನೀನು ನನ್ನ ಪ್ರಾಣಗಳನ್ನು ಪತ್ನಿ ಪುತ್ರರನ್ನು ರಕ್ಷಿಸಿದೆ ಆದುದರಿಂದ ಈ ಜಗತ್ತಿನಲ್ಲಿ ನೀನು ನಿತ್ ಪೂಜ್ಯಲಾದುದರಿಂದ ಜಗದಂಬಿಕೆಯಾದ ನಿನ್ನಲ್ಲಿ ನನ್ನ ಭಕ್ತಿ ಪ್ರಕಟನೆಗಾಗಿ ನಿನಗೆ ವಿಶೇಷ ಪೂಜೆಯಾಗುವಂತೆ ಮಾಡುವೆ ನಿನಗೆ ಆಗಾಗ್ಗೆ ವಿಶೇಷ ಪೂಜೆ ನಡೆಯಲು ನಾನು ಏರ್ಪಾಡು ಮಾಡುವೆನು ಯಾರು ಆಷಾಢ ಮಾಸದ ಸಂಕ್ರಾಂತಿಯ ದಿವಸ ಭಕ್ತಿಪೂರ್ವಕವಾಗಿ ನಿನ್ನನ್ನು ಪೂಜಿಸುವರು ಮತ್ತು ಮಾನಸ ಪಂಚಮಿಯ ದಿನದಲ್ಲಾಗಲಿ ಪ್ರತಿ ತಿಂಗಳಿನ ಕೊನೆಯಲ್ಲಾಗಲಿ ಪ್ರತಿ ದಿನದಲ್ಲಾಗಲಿ ಪೂಜಿಸುವರು ಅವರಿಗೆ ಪುತ್ರ ಪೌತ್ರಾದಿಗಳು ಧನಧಾನ್ಯವು ಅಭಿವೃದ್ಧಿಯಾಗುವುದು ಅಲ್ಲದೆ ಅವರು ಗುಣವಂತರು ವಿದ್ಯಾವಂತರು ಮತ್ತು ಕೀರ್ತಿಯುತರು ಆಗುವರು ಯಾರು ನಿನ್ನನ್ನು ಪೂಜಿಸದೆ ಅಜ್ಞಾನದಿಂದ ನಿನ್ನನ್ನು ನಿಂದಿಸುವರು ಅವರು ದರಿದ್ರರಾಗುವರಲ್ಲದೆ ಯಾವಾಗಲೂ ಸರ್ಪ ಭಯಕ್ಕೆ ಒಳಗಾಗುವರು ನೀನು ಸ್ವರ್ಗದಲ್ಲಿ ಸ್ವರ್ಗಲಕ್ಷ್ಮಿಯಾಗಿಯೂ ವೈಕುಂಠದಲ್ಲಿ ಕಮಲಾ ಕಲಾರೂಪಳಾಗಿಯೂ ಇರುವೆ ಪೂಜ್ಯನಾದ ಜರತ್ಕಾರು ಮುನಿಯು ನಾರಾಯಣನ ಅಂಶದಿಂದ ಅವತರಿಸಿರುವನು ಪೂಜ್ಯ ಪಿತೃವಾದ ಕಶ್ಯಪ ಪ್ರಜಾಪತಿಯು ತನ್ನ ತಪಸ್ಸು ಮತ್ತು ತೇಜಸ್ಸಿನ ಮಹಿಮೆಯಿಂದ ಮನಸ್ಸಿನಲ್ಲಿಯೇ ನಿನ್ನನ್ನು ಸೃಷ್ಟಿ ಮಾಡಿದನು ಆತ್ಮಸಿದ್ಧಿಯನ್ನು ಪಡೆದು ಮನಸ್ಸಿನಲ್ಲಿಯೇ ಕ್ರೀಡಿಸಲು ಶಕ್ತಲಾಗಿರುವುದರಿಂದಲೇ ನೀನು ಮನಸಾದೇವಿ ಎಂದೆನಿಸಿರುವೆ ನಮ್ಮ ರಕ್ಷಣೆಗಾಗಿಯೇ ನಿನ್ನ ಸೃಷ್ಟಿಯಾಗಿರುವುದು ಪ್ರಪಂಚದಲ್ಲಿ ಸರ್ವರಿಂದ ಪೂಜಿತಳು ವಂದಿತಳು ಆದ ನಿನ್ನನ್ನು ದೇವತೆಗಳು ಯಾವಾಗಲೂ ಬಹಳ ಭಕ್ತಿಯಿಂದ ಮನಸ್ಸಿನಲ್ಲಿಯೇ ಪೂಜಿಸುತ್ತಾರೆ ಆದುದರಿಂದಲೂ ನೀನು ಮನಸಾದೇವಿ ಎಂದು ಪುರಾತನ ಜ್ಞಾನಿಗಳು ಹೇಳುವರು ಎಲ್ಲವು ದೇವಿಯೇ ನೀನು ಯಾವಾಗಲೂ ಸತ್ವಗುಣವನ್ನೇ ಆಶ್ರಯಿಸಿಕೊಂಡು ಸತ್ವ ಸ್ವರೂಪಳಾಗಿರವೆ ಯಾರು ಯಾವ ದೇವತೆಯನ್ನು ಮನಃಪೂರ್ವಕವಾಗಿ ಭಾವಿಸುವರು ಅದಕ್ಕೆ ಅನುಗುಣವಾಗಿ ನೂರಾರು ಫಲಗಳ ಫಲವನ್ನು ಹೊಂದುವರು ಈ ರೀತಿಯಾಗಿ ದೇವೇಂದ್ರನು ಮನಸಾದೇವಿಯನ್ನು ಸ್ತುತಿಸಿ ಸಹೋದರಿಯಾದ ಆಕೆಯೊಡನೆ ರಾಜಯೋಗ್ಯವಾಗಿ ಸುಸಜ್ಜಿತವಾಗಿರುವ ತನ್ನ ಮಂದಿರಕ್ಕೆ ಹಿಂತಿರುಗಿದನು ಆ ದೇವಿಯು ಕೂಡ ಪುತ್ರನೊಡನೆ ತನ್ನ ಮನೆಯ ತಂದೆಯ ಮನೆಯಲ್ಲಿ ಸುಖವಾಗಿ ಬಹುಕಾಲ ನಿಂತಳು ಸಹೋದರನಿಂದ ಪೂಜಿತಳು ಬಹುಮಾನಿತಳು ಆಗಿ ಸರ್ವಲೋಕಕ್ಕೂ ಒಂದಿಳಾಗಿರುವ ಆ ದೇವಿಯನ್ನು ಗೋಲೋಕದಿಂದ ಕಾಮಧೇನುವು ಬಂದು ನೋಡಿ ತನ್ನ ಕ್ಷೀರದಿಂದ ಅವಳಿಗೆ ಸ್ನಾನ ಮಾಡಿಸಿ ಅತ್ಯಾದರದಿಂದ ಪೂಜೆ ಮಾಡಿತು ಅಲ್ಲದೆ ಸಕಲರಿಗೂ ಸುಲಭವಲ್ಲದ ಜ್ಞಾನ ಸ್ವರೂಪವನ್ನು ಉಪದೇಶಿಸಿತು ಅನಂತರ ಆ ಮನಸಾದೇವಿಯು ದೇವತೆಗಳೆಲ್ಲರಿಂದಲೂ ಪೂಜೆಯನ್ನು ಹೊಂದಿದವಳಾಗಿ ಪುನಃ ಸ್ವರ್ಗಲೋಕಕ್ಕೆ ಹಿಂದಿರುಗಿದಳು ಮನಸಾದೇವಿಯನ್ನು ಭಕ್ತಿಪೂರ್ವಕವಾಗಿ ಪೂಜಿಸಿ ಪುಣ್ಯಕರವಾದ ಈ ಸ್ತೋತ್ರವನ್ನು ಪಠಿಸುವವರಿಗೂ ಅವರ ವಂಶದಲ್ಲಿ ಹುಟ್ಟಿದವರಿಗೂ ಸರ್ಪಗಳ ಭಯವಿರುವುದಿಲ್ಲ ಮನಸಾದೇವಿಯ ಸ್ತೋತ್ರವನ್ನು ಐದು ಲಕ್ಷ ಸಾರಿ ಜಪಿಸಿ ಸಿದ್ಧಿಯನ್ನು ಪಡೆಯಬಹುದು ಆಗ ವಿಷವೂ ಕೂಡ ಅವನಿಗೆ ಅಮೃತ ಸಮವಾಗುವುದು ಅಲ್ಲದೆ ಸಿದ್ಧ ಸ್ತೋತ್ರನಾದ ಮನುಜನು ಸರ್ಪಶಾಯಿಯೋ ಸರ್ಪವಾಹನೋ ಆಗಿ ವಿಷ್ಣುವಿಗೆ ಸದೃಶನಾಗುವನು ಇಲ್ಲಿಗೆ ಬ್ರಹ್ಮವೈವರ್ತ ಮಹಾಪುರಾಣದ ಪ್ರಕೃತಿ ಖಂಡದಲ್ಲಿ ಮನಸಾದೇವಿಯ ಉತ್ಪತ್ತಿ ಮುಂತಾದವುಗಳನ್ನು ತಿಳಿಸುವ ನಲವತ್ತಾರನೆಯ ಅಧ್ಯಾಯವು ಸಮಾಪ್ತವಾಯಿತು ಈ ರೀತಿಯಾಗಿ ಪೂರ್ವದಲ್ಲಿ ಮಾನವರೆಲ್ಲರೂ ಸರ್ಪಭಯದಿಂದ ವ್ಯಾಕುಲಗೊಂಡಿದ್ದಾಗ ಬ್ರಹ್ಮನ ಆಜ್ಞೆಯಂತೆ ಕಶ್ಯಪಂಬ ಪ್ರಜಾಪತಿಯು ಈ ದೇವಿಯನ್ನು ಸೃಷ್ಟಿ ಮಾಡಿದನು ಆಕೆಯು ಮುಂದೆ ಜರತ್ಕಾರುವೆಂಬ ಋಷಿಯನ್ನು ವಿವಾಹವಾಗಿ ಒಂದು ದಿನ ತನ್ನ ಪತಿಯು ತನ್ನ ತೊಡೆಯ ಮೇಲೆ ಮಲಗಿರುವಾಗ ಸಾಯಂ ಸಂಧ್ಯೆಯ ಆಚರಣೆಯ ಸಮಯವಾಯಿತೆಂದು ಎಚ್ಚರಗೊಳಿಸಿದಾಗ ಕೋಪಗೊಂಡಂತಹ ಜರತ್ಕಾರವು ಆಕೆಗೆ ಶಾಪ ಕೊಡಲು ಉದ್ಯುಕ್ತನಾಗುತ್ತಾನೆ ಆ ಸಮಯದಲ್ಲಿ ಸೂರ್ಯನು ಸಂಧ್ಯಾದೇವಿಯು ಕೂಡ ಬಂದು ಆ ಜರತ್ಕಾರುವನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸುತ್ತಾರೆ ಅಂತೆಯೇ ತ್ರಿಮೂರ್ತಿಗಳು ಒಂದೆಯಾದಂತಹ ಕಶ್ಯಪ ಮಹರ್ಷಿಯು ಜರತ್ಕಾರವನ್ನು ಸಮಾಧಾನಗೊಳಿಸಿದರು ವಿಧಿಯ ನಿರ್ಣಯದಂತೆಯೇ ಆಕೆಯಲ್ಲಿ ಪುತ್ರನನ್ನು ಅನುಗ್ರಹಿಸಿ ಜರತ್ಕಾರು ಮಹರ್ಷಿಯು ಪುಷ್ಟರ ದ್ವೀಪದಲ್ಲಿ ತಪಸ್ಸು ಮಾಡಲು ಹೊರಟು ಹೋಗುತ್ತಾನೆ ತದನಂತರದಲ್ಲಿ ಮನಸಾದೇವಿಯು ತನ್ನ ಗುರುವಾದಂತಹ ಶಂಭುವಿನ ಕೈಲಾಸ ಪರ್ವತಕ್ಕೆ ಬಂದು ಅವರ ಮನೆಯಲ್ಲಿ ವಾಸವಾಗಿದ್ದು ಪುತ್ರನಿಗೆ ಜನ್ಮವನ್ನು ಕೊಡುತ್ತಾಳೆ ಆಕೆಯ ಆಸ್ತೀಕ ಭಕ್ತಿಯ ಕಾರಣದಿಂದಾಗಿ ಮಗನಿಗೂ ಆಸ್ತೀಕನೆಂದೇ ಹೆಸರಾಗುತ್ತದೆ ನಂತರ ತನ್ನ ಮಗನೊಡನೆ ಆಕೆಯು ತನ್ನ ತಂದೆಯಾದಂತಹ ಕಶ್ಯಪನ ಮನೆ ಕಶ್ಯಪ ಬ್ರಹ್ಮನ ಮನೆಗೆ ಬಂದು ಅಲ್ಲಿ ವಾಸಿಸುತ್ತಿರುವಾಗ ಅದೇ ಸಮಯದಲ್ಲಿ ಕಾರಣಾಂತರಗಳಿಂದ ಜನಮೇಜಯರಾಜನು ಸರ್ಪಮೇಧ ಯಾಗವನ್ನು ಮಾಡಲು ಆ ಸರ್ಪಮೇಧಯಾಗದಲ್ಲಿ ಸಂಹಾರವಾಗಬೇಕಾಗಿದ್ದಂತಹ ತಕ್ಷಕನು ಇಂದ್ರನ ರಕ್ಷಣೆಯನ್ನು ಪಡೆದಾಗ ಇಂದ್ರನೂ ಸೇರಿದಂತೆ ತಕ್ಷಕನನ್ನು ಆ ಸರ್ಪಯಾಗದಲ್ಲಿ ಬಲಿಯಾಗಲು ಬ್ರಾಹ್ಮಣರು ಕರೆದಾಗ ಆ ಇಂದ್ರನು ತನ್ನ ಸೋದರಿಯಾದಂತಹ ಆ ಮನಸಾದೇವಿಯನ್ನು ಕುರಿತು ಸ್ತುತಿಸಿ ಮನಸಾದೇವಿಯ ಪುತ್ರನಾದಂತಹ ಆಸ್ತಿಕನ ಮೂಲಕ ಆ ಸರ್ಪಯಾಗವನ್ನು ನಿಲ್ಲಿಸುತ್ತಾನೆ ಆ ಕಾರಣದಿಂದಾಗಿ ಯಾರು ಸರ್ಪಭೀತಿಯಿಂದ ತೊಂದರೆಗೊಳಗಾಗಿರುವರು ಅವರೆಲ್ಲರಿಗೂ ಮನಸಾದೇವಿಯ ಪೂಜೆಯು ಹಾಗೂ ಆಸ್ತಿಕನ ಸ್ಮರಣೆಯೂ ಸಹ ಯೋಗ್ಯವಾದುದಾಗಿದೆ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह नमस्कार